ನಾವು ಇಲ್ಲೇ ರಾಮೂರ್ತಿ ನಗರಿಂದ ಬಂದಿರೋದು. ನಾವು ಧ್ರುವ ಸರ್ಜಾಪೇನು. ಬಟ್ ಅಪ್ಪು ಬಾಸ್ ಇದ್ಮೇ ಆದಮೇಲೆ ಸತ್ತಾದಮೇಲೆ ಅವರು ಒಳ್ಳೆಯ ಕೆಲಸ ಕೊಂಡು ಅವ್ರ ಇನ್ಸ್ಪಿರೇಷನ್ ತೊಗೊಂಡು ನನ್ನ ಮಕ್ಕಳಿಗೆ ಕೂಡ ಅವರು ದೇವ್ರ ಥರ ತೋರಿಸ್ಬಿಟ್ಟು ನಮ್ಮ ಮಗನ ಕರ್ಕೊಬರೋಕ್ಕಾಗಿಲ್ಲ, ಅವರೇ ಇನ್ಸ್ಪಿರೇಷನ್. ಇಷ್ಟು ಸಣ್ಣ ವಯಸ್ಸಾಗ ಇದಾಗಿದ್ದಕ್ಕೆ ಭಾಳ ದುಃಖ ಅನಿಸ್ತೈತಿ. ಇರಬೇಕಾಗಿತ್ತು ನಮ್ಮಂಥ ವಯಸ್ಸವ್ರು ಎಲ್ಲ ಇರಬೇಕಾಗಿತ್ತು ಜೀವನದಾಗ. ನಮಗೆ ಇಲ್ಲಿ ಬಂದ್ರೆ ಭಾಳ ಅವ್ನು ನೋಡಿದ್ಲೆ ಭಾಳ ದುಃಖ ಆಕೈತಿ. ಜೀವಿದ್ದಾಗ ನೋಡೋದು ಬೇರೆ, ಹಿಂಗೆ ನೋಡೋದು ಬೇರೆ, ಭಾಳ ಆಗ್ತೈತಿ ಅಂತ. ಹುಬ್ಳಿಲಿಂದ ಬಂದೇವು ಮೇಡಮ್. ನಮ್ಮ ಒಂದು ಮನಿ ಮಗ ಇದ್ದಂಗೆ, ಅವ ಹುಬ್ಳಿಲಿಂದ ಹುಬ್ಳಿ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ನಮ್ಮ ಒಂದು ಅವ್ನು ಸತ್ತಿದ್ದಕ್ಕೆ ಭಾಳ ಬೇಜಾರಾಗಿದೆ. ಅಪ್ಪು ಅಪ್ಪು ಅಪ್ಪಟ ಅಭಿಮಾನಿಗಳು, ಬಳ್ಳಾರಿಂದ ಬಂದು ಅಪ್ಪಗೋಸ್ಕರ. ಇವತ್ತು ಊರಲ್ಲೆಲ್ಲ ಫುಲ್ ಹಬ್ಬ ಇವತ್ತು ನಮ್ಮದು, ಎಲ್ಲ ಕೇಕು ಚಿಕನ್ ಮಟನ್ ಎಲ್ಲ ಹಂಚುತ್ತೀವಿ ನಾವಲ್ಲಿ. ಅಪ್ಪಗೋಸ್ಕರ ಬಿರಿಯಾನಿ ಊಟ ಮಾಡಿಸ್ತೀವಿ ಅಲ್ಲಿ ನಾವು. ಕೇಕ್ ಎಲ್ಲ ಇರುತ್ತೆ ಇವತ್ತು, ಫುಲ್ ಹ್ಯಾಪಿ ನಮ್ದು ಇವತ್ತು. ಅಪ್ಪಗೋಸ್ಕರ ದೊಡ್ಡ ಅಪ್ಪು ಹೇಳ್ಬೇಕಂದ್ರೆ ನಿಜಕ್ಕೂ ಬದಲಾಯಿಸ್ ಆಗಲ್ಲ. ಯಾಕಂದ್ರೆ ಎಷ್ಟೋ ಜನ ಹುಡ್ತಾರೆ, ಎಷ್ಟೋ ಜನ ಸಾಯ್ತಾರೆ, ಆದರೆ ಇಷ್ಟೋ ಅಭಿಮಾನ ಇಷ್ಟೋ ಮುಂದೆ ಯಾರಿಗೂ ಸಿಗೋಲ್ಲ. ಇದೊಂಥರ ಯಾವ ಒಂದು ಗಳಿಗೆ, ಯಾವ ಒಂದು ಅದೊಂದು ಭಾಳನೇ ಅದ್ಭುತ ಗಳಿಗೆ ಅನಿಸುತ್ತೆ. ಆ ಒಂದು ಹುಟ್ಟಿದ ಸಮಯ ಯಾರಿಗೆ ಗೊತ್ತು ಈ ಥರ ಆಗುತ್ತೆ, ಮುಂದೆ ಇಷ್ಟೊಂದು ಇದಾಗುತ್ತೆ ಅಂತ. ನಿಜವಾಗ್ಲೂ ಇಂಥ ಒಂದು ಸಿನಿಮಾ ನಿನ್ನ ಮುಂದೆ ಏನೂ ಬರೋದು ಈ ಥರ ಯಾರಿಗೂ ಇಷ್ಟೋ ಆ ತಂದೆ ಇಲ್ದಿದ್ದು ಒಂದು ಅತಿ ಹೆಚ್ಚು ಒಂದು ಮೂರು ಪಟ್ಟು ಗೌರವ ಮಗನಿಗೆ ಸಿಕ್ಕಿದೆ ಅಂದರೆ ಇಷ್ಟೊಂದು ಅಭಿಮಾನ ಅಂದರೆ ಇದು ನಿಜಕ್ಕೂ ಇದು ಇದ್ರ ಬಗ್ಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ದಿನೇಶ್ ಕುಮಾರ್ ಫ್ಯಾನ್ ಆಗಿ ಮೇಡಮ್ ಅಪ್ಪು ಸರ್ ಫ್ಯಾನ್ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀವಿ ನಾವು. ನಿಜವಾಗ್ಲೂ ನಾವು ಡೈಹಾರ್ಟ್ ಫ್ಯಾನು. ಅವರು ಅಂದರೆ ತುಂಬ ತುಂಬಾ ಇಷ್ಟ. ಅವ್ರು ಯಾವತ್ತೂ ಇಲ್ಲ ಅಂತ ನಾವು ಹೇಳೋಕ್ಕೆ ಯಾವತ್ತೂ ಇಷ್ಟಪಡಲ್ಲ. ಅವ್ರ ಅಭಿಮಾನಿಗಳ ಹೃದಯದಲ್ಲಿ ಯಾವತ್ತೂ ಜೀವಂತವಾಗಿರ್ತಾರೆ. ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಅವ್ರನ್ನ ಪಡೆಯೋಕ್ಕೆ. ಅವರಿದ್ದಂಥ ಕಾಲದಲ್ಲಿ ನಾವಿದ್ದೋ ಅಂತ ಹೇಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಖುಷಿ ಪಡ್ತೀವಿ. ಅಂದರೆ ಅಪ್ಪು ಸರ್ ಫ್ಯಾನ್ ಅಂತ ಹೇಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ. ತುಮಕೂರಿಂದ ಈಗ ಜಸ್ಟ್ ಬಂದ್ವಿ.